ಸ್ನೇಹಿತರೆ, 1973-75 ಮಧ್ಯೆ ಒಂದು ದಿವಸ ನಾನಾಗ SLC ಅಥವಾ PUC ಓದ್ತಾ ಇದ್ದೆ. ನಮ್ಮ ಮನೆಯ ಹಳೆಯ ಕಡತಗಳನ್ನು ಹುಡುಕುವಾಗ ಒಂದು ಪಾಸ್ ಪುಸ್ತಕ ಸಿಕ್ಕಿತ್ತು, ಹಳೆಯ ಪಾಸ್ ಪುಸ್ತಕ. ಅದು ನನ್ನ ತಂದೆಯವರದು. ಅವರು 1962 ತಿರುಗಿ ಹೋಗಿದ್ದರು. ಅವರ ಸಾಲಿಗ್ರಾಮದ ಬ್ಯಾಂಕ್ ಒಂದರ ಪಾಸ್ ಪುಸ್ತಕ ಅದು. ಬ್ಯಾಂಕಿನ ಹೆಸರು ಏನಿತ್ತಂದರೆ ಕೆನರಾ ಇಂಡಸ್ಟ್ರಿಯಲ್ ಆ್ಯಂಡ್ ಬ್ಯಾಂಕಿಂಗ್ ಸಿಂಡಿಕೇಟ್ ಲಿಮಿಟೆಡ್ ಅಂತಿತ್ತು. ಶಾಖೆ ಸಾಲಿಗ್ರಾಮ ಅಂತ ಕೂಡ ಇತ್ತು. ನಾನಾಗ ಹೇಳಿದ್ದೇನೆ, ನಾನಾಗ SLC ಅಥವಾ PUC ಓದ್ತಾ ಇದ್ದೆ. ನಮ್ಮೂರಿಂದ ಸಾಲಿಗ್ರಾಮಕ್ಕೆ 3 ಕಿಲೋಮೀಟರ್ ದೂರ ಇದೆ. ಅಲ್ಲಿಂದ ಮತ್ತೆ 1 ಕಿಲೋಮೀಟರ್ ದೂರ ಕೋಟ ಹೈಸ್ಕೂಲ್. ಅಲ್ಲಿಗೆ ದಿನ ನಡ್ಕೊಂಡು ಹೋಗ್ತಾ ಇದ್ದೆವು. ಅಂದರೆ ಸಾಲಿಗ್ರಾಮ ಪೇಟೆ ಮೇಲೆ ಹೋಗ್ತಿತ್ತು. ನಾನು ದಿನ ಸಾಲಿಗ್ರಾಮ ಪೇಟೆ ಮೇಲೆ ತಿರುಗಿದ್ರು ಇಂಥದ್ದೊಂದು ಬ್ಯಾಂಕನ್ನು ಕಾಣಲಿಲ್ಲಲ್ಲ ಅಂತ ಆ ಪಾಸ್ಪುಸ್ತಕದ ಬಗ್ಗೆ ಯಾರತ್ರ ವಿಚಾರಿಸಿದಾಗ ಅದು ಈಗಿನ ಸಿಂಡಿಕೇಟ್ ಬ್ಯಾಂಕ್ ಅಂತ ಗೊತ್ತಾಯಿತು. ಹೌದು, ಸಾಲಿಗ್ರಾಮದಲ್ಲಿ ಸಿಂಡಿಕೇಟ್ ಬ್ಯಾಂಕ್ ಶಾಖೆ ಇದೆ, ಈಗಲೂ ಇದೆ, ಆಗಲೂ ಇದ್ದಿತ್ತು. ಆಗ ಸಾಲಿಗ್ರಾಮದಲ್ಲಿ ಇದ್ದಿದ್ದು ಎರಡೇ ಬ್ಯಾಂಕ್, ಒಂದು ಸಿಂಡಿಕೇಟ್ ಬ್ಯಾಂಕ್, ಇನ್ನೊಂದು ಕಳೆದ 39 ವರ್ಷಗಳಿಂದ ನನಗೆ ನನ್ನ ಸಂಸಾರಕ್ಕೆ ಅನ್ನ ನೀಡುತ್ತಿರುವ ಕರ್ನಾಟಕ ಬ್ಯಾಂಕ್. ನಾನಿವತ್ತು ಮುಖ್ಯವಾಗಿ ಮಾತನಾಡಲಿಕ್ಕಿರುವುದು ಈ ಸಿಂಡಿಕೇಟ್ ಬ್ಯಾಂಕ್ ಬಗ್ಗೆ. ಇಂದಿನಿಂದ ಈ ಸಿಂಡಿಕೇಟ್ ಬ್ಯಾಂಕಿನ ಹೆಸರನ್ನು ನಾವು ಎಲ್ಲಿಯೂ ಕಾಣಲಿಕ್ಕೆ ಸಾಧ್ಯ ಇಲ್ಲ. ನಾನು ಆಗ ಹೇಳಿದಾಗೆ 1902 ತೀರಿಕೊಂಡ ನನ್ನ ತಂದೆಯ ಖಾತೆ ಈ ಸಿಂಡಿಕೇಟ್ ಬ್ಯಾಂಕ್ನಲ್ಲೇ ಇತ್ತು. ನಂತರ 1974 ಹೊತ್ತಿಗಿರ್ಬೋದು ನನ್ನ ಅಮ್ಮ ಕೂಡ ಈ ಬ್ಯಾಂಕ್ನಲ್ಲೇ ಖಾತೆ ಓಪನ್ ಮಾಡಿದ್ಲು. 1974-81 ಮಧ್ಯೆ ಹಲವಾರು ಬಾರಿ ಈ ಸಿಂಡಿಕೇಟ್ ಬ್ಯಾಂಕಿನ ಸಾಲಿಗ್ರಾಮ ಶಾಖೆಯಲ್ಲಿ ನಾವು ಅಂದರೆ ನನ್ನಮ್ಮ ಚಿನ್ನದ ಸಾಲ ಕೂಡ ಮಾಡಿದ್ಲು. 1981 ನಾನು ಕರ್ನಾಟಕ ಬ್ಯಾಂಕ್ ಸೇರಿದ ನಂತರ ಸಿಂಡಿಕೇಟ್ ಬ್ಯಾಂಕಿನ ಬಾಂಧವ್ಯ ಕಡಿದೋಯಿತು. ಸ್ವಲ್ಪವಾದರೂ ಈ ಸಿಂಡಿಕೇಟ್ ಬ್ಯಾಂಕ್ ಜೊತೆ ಬಾಂಧವ್ಯ ಇರುವುದರಿಂದ ಮತ್ತೆ ನಮ್ಮ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆ ಅಂದರೆ ನಮ್ಮ ಜಿಲ್ಲೆಯ ಇಲ್ಲಿ ಹುಟ್ಟಿ ಬೃಹತ್ ಗಾತ್ರಕ್ಕೆ ಬೆಳೆದ ಬ್ಯಾಂಕ್ ಆದ್ದರಿಂದ ಈ ಬ್ಯಾಂಕು ಕೆನರಾ ಬ್ಯಾಂಕ್ ಜೊತೆಗೆ ವಿಲೀನ ಆಗ್ತಾ ಇರೋದು, ಇನ್ಮೇಲೆ ಸಿಂಡಿಕೇಟ್ ಬ್ಯಾಂಕಿನ ಬೋರ್ಡನ್ನು ಇಲ್ಲಿಯೂ ಕಾಣಲಿಕ್ಕಿಲ್ಲದೆ ಇರುವುದು ನನಗೆ ಅತೀವ ವೇದನೆ ತಂದಿದೆ. ಇದು 1925 ಹುಟ್ಟಿದ ಬ್ಯಾಂಕು. ಆಗ ಅದರ ಹೆಸರು ಕೆನರಾ ಇಂಡಸ್ಟ್ರಿಯಲ್ ಆ್ಯಂಡ್ ಬ್ಯಾಂಕಿಂಗ್ ಸಿಂಡಿಕೇಟ್ ಲಿಮಿಟೆಡ್ ಅಂತಿತ್ತು. 1964 ಅದು ಸಿಂಡಿಕೇಟ್ ಬ್ಯಾಂಕ್ ಆಯಿತು. ಈ ಬ್ಯಾಂಕನ್ನು ಹುಟ್ಟಿ ಹಾಕಿದವರು ನಿಮಗೆಲ್ಲ ಗೊತ್ತಿದೆ, ಮುಖ್ಯವಾಗಿ ಡಾಕ್ಟರ್ TMA ಪೈ. ಅವ್ರ ಜೊತೆ ಕೈ ಜೋಡಿಸಿದವರು ಉಪೇಂದ್ರ ಅನಂತ ಪೈ ಮತ್ತು ವಾಮನ ಕುಡ್ವ. ಈ TMA ಪೈ ಅಂದರೆ ತೋನ್ಸೆ ಮಾಧವ ಅನಂತ್ ಪೈ ಬಗ್ಗೆ ನಾನು ಹೆಚ್ಚಿಗೆ ಹೇಳಬೇಕಾಗಿಲ್ಲ, ನಿಮಗೆಲ್ಲ ಗೊತ್ತಿದೆ. 1924 ಈ ಬ್ಯಾಂಕ್ ಸ್ಥಾಪನೆ ಆದಾಗ ಅದರ ಮೂಲ ಬಂಡವಾಳ ಕೇವಲ 8,000 ರೂಪಾಯಿ. ಅದರ ಮೊದಲ ಶಾಖೆ ಉಡುಪಿಯಲ್ಲಿ. ಕೇವಲ 8,000 ರೂಪಾಯಿಯಲ್ಲಿ ಸ್ಥಾಪನೆಯಾದ ಬ್ಯಾಂಕು ಇವತ್ತು ಎಷ್ಟು ದೊಡ್ಡ ಹೆಮ್ಮರವಾಗಿ ಬೆಳೆದಿದೆ ಅನ್ನೋದು ನಿಮಗೆಲ್ಲ ಗೊತ್ತಿದೆ. 35,000 ಜನರಿಗೆ ಉದ್ಯೋಗ ಕೊಟ್ಟಿದೆ. ನಿನ್ನೆವರೆಗೆ 35,000 ಹೆಚ್ಚು ಜನ ಕೆಲಸಗಾರರು ಆ ಬ್ಯಾಂಕಿನಲ್ಲಿ ಇದ್ದಿದ್ದರು. 4,000 ಹೆಚ್ಚು ಶಾಖೆಗಳು, 95 ರೀಜನಲ್ ಆಫೀಸ್ಗಳು ಈ ಬ್ಯಾಂಕಿಗೆ ಇದ್ದಿದ್ದವು.
20 ಹೆಚ್ಚು ಬೇರೆ ಬೇರೆ ಬ್ಯಾಂಕ್ಗಳು ಈ ಬ್ಯಾಂಕ್ ಜೊತೆಗೆ ಮರ್ಜರ್ ಆಗಿದ್ದವು. 1967 ಈ ಬ್ಯಾಂಕನ್ನು ಇಂದಿರಾಗಾಂಧಿಯವರು ರಾಷ್ಟ್ರೀಕರಣಗೊಳಿಸಿದರು. ಆಗ ಒಟ್ಟು 14 ಪ್ರಮುಖ ಬ್ಯಾಂಕ್ಗಳನ್ನು ಪ್ರಥಮ ಬಾರಿಗೆ ರಾಷ್ಟ್ರೀಕರಣಗೊಳಿಸಿದ್ದಾರೆ ಅಂದಿನ ಪ್ರಧಾನಮಂತ್ರಿ ಶ್ರೀಮತಿ ಇಂದಿರಾಗಾಂಧಿಯವರು. ಅದರಲ್ಲಿ ಸಿಂಡಿಕೇಟ್ ಬ್ಯಾಂಕ್ ಕೂಡ ಒಂದು. ಇಂದಿನಿಂದ ಈ ಬ್ಯಾಂಕ್ ಇಲ್ಲವಾಗ್ತಿರುವುದು ಬರೀ ಸಿಂಡಿಕೇಟ್ ಬ್ಯಾಂಕಿನ ನೌಕರರು ಅಥವಾ ಸಿಂಡಿಕೇಟ್ ಬ್ಯಾಂಕಿನ ಗ್ರಾಹಕರಿಗೆ ಮಾತ್ರ ಅಲ್ಲ, ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲ ಜನರಿಗೂ ಇದನ್ನು ತುಂಬ ಬೇಜಾರಾಗಿದೆ. ಒಂದೇ ಒಂದು ಸಣ್ಣ ಸಂತಸದ ವಿಷಯ ಅಂದರೆ ಈ ಬ್ಯಾಂಕು ಯಾವುದೇ ಉತ್ತರ ಭಾರತದ ಯಾವುದೋ ಒಂದು ಬ್ಯಾಂಕ್ ಜೊತೆ ಮರ್ಜ್ ಆಗ್ತಾ ಇಲ್ಲ. ನಮ್ಮ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆ ಹುಟ್ಟಿ ಹೆಮ್ಮರವಾಗಿ ಬೆಳೆದಿರುವ ಕೆನರಾ ಬ್ಯಾಂಕ್ ಜೊತೆಗೆ. ಹೌದು, ಇನ್ನೊಮ್ಮೆ ಹೇಳ್ತೇನೆ, ಈ ಸಿಂಡಿಕೇಟ್ ಬ್ಯಾಂಕು ನಮ್ಮ ಜಿಲ್ಲೆಯದೇ ಆದ ಕೆನರಾ ಬ್ಯಾಂಕ್ ಜೊತೆಗೆ ಮರ್ಜಾಗಿದ್ದೊಂದೇ ನಮಗಿರುವ ಸಂತೋಷದ ವಿಷಯ. ಆದರೆ ಇನ್ನು ಸಿಂಡಿಕೇಟ್ ಬ್ಯಾಂಕ್ ಇನ್ನಿಲ್ಲ ಎನ್ನುವುದು ಮಾತ್ರ ತುಂಬ ಬೇಸರದ ವಿಷಯ. ಈಗಾಗಲೇ ವಿಜಯ ಬ್ಯಾಂಕ್ ಉತ್ತರ ಭಾರತದ ಬ್ಯಾಂಕ್ ಆಫ್ ಬರೋಡ ಜೊತೆಗೆ ಮರ್ಜಾಗಿ ಆಗಿದೆ. ಈ ವಿಜಯ ಬ್ಯಾಂಕ್ ಕೂಡ ನಮ್ಮ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಹುಟ್ಟಿ ದೊಡ್ಡ ಮಟ್ಟಕ್ಕೆ ಬೆಳೆದ ಒಂದು ಬ್ಯಾಂಕ್. ನಾನಿಷ್ಟೊತ್ತಿಗ ಸಿಂಡಿಕೇಟ್ ಬ್ಯಾಂಕ್ ವಿಷಯ ಹೇಳಿದೆ. ಈಗ ಇನ್ನೊಂದು ಬ್ಯಾಂಕ್ ಇದೆ ನಮ್ಮಲ್ಲಿ, ಕಾರ್ಪೊರೇಷನ್ ಬ್ಯಾಂಕ್. ಅದು ಕೂಡ ನಮ್ಮ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೇ ಹುಟ್ಟಿದ ಬ್ಯಾಂಕ್, ನಮ್ಮ ಉಡುಪಿಯಲ್ಲೇ ಹುಟ್ಟಿದ ಬ್ಯಾಂಕ್ ಸಿಂಡಿಕೇಟ್ ಬ್ಯಾಂಕಿನಾಗೆ. ಅದು ಕೂಡ ಇವತ್ತಿನಿಂದ ಇರುವುದಿಲ್ಲ. ಈ ಬೋರ್ಡನ್ನ ಇವತ್ತಿಂದ ನೀವು ಕಾಣಲಿಕ್ಕೆ ಸಾಧ್ಯ ಇಲ್ಲ. ಒಟ್ಟು ನಮ್ಮ ಜಿಲ್ಲೆಯಲ್ಲಿ ಹುಟ್ಟಿದ 5 ಬ್ಯಾಂಕ್ಗಳು ದೇಶ ಮಟ್ಟದಲ್ಲಿ ಹೆಸರು ಮಾಡಿವೆ, ಗೊತ್ತಿದೆ ನಿಮಗೆ. ಸಿಂಡಿಕೇಟ್ ಬ್ಯಾಂಕ್, ಕೆನರಾ ಬ್ಯಾಂಕ್, ಕಾರ್ಪೊರೇಷನ್ ಬ್ಯಾಂಕ್, ವಿಜಯ ಬ್ಯಾಂಕ್ ಹಾಗೂ ನಮ್ಮ ಕರ್ನಾಟಕ ಬ್ಯಾಂಕ್. ಈಗ ಇವತ್ತಿಂದ ಈ ಜಿಲ್ಲೆಯಲ್ಲಿ ಹುಟ್ಟಿದ 5 ಬ್ಯಾಂಕ್ಗಳು ಉಳ್ಕೊಳ್ಳೋದು ಒಂದು ಕೆನರಾ ಬ್ಯಾಂಕ್, ಇನ್ನೊಂದು ನಮ್ಮ ಕರ್ನಾಟಕ ಬ್ಯಾಂಕ್. ಈ ಕಾರ್ಪೊರೇಷನ್ ಬ್ಯಾಂಕಿನ ಹೆಸರನ್ನ ನಾನು ಹೆಚ್ಚು ಹೆಚ್ಚಾಗಿ ಕೇಳಲಿಕ್ಕೆ ಪ್ರಾರಂಭಿಸಿದ್ದು ಸಾಧಾರಣ 1975-76 ದಿನ ಬೆಳಗಾದರೆ ಪೇಪರ್ನಲ್ಲಿ ಅವರದ್ದು 8-10 ಶಾಖೆಗಳು ಪ್ರತಿದಿನ ಓಪನ್ ಆಗ್ತಿದ್ದವು, ಅದರ ಜಾಹೀರಾತು ಪೇಪರ್ಗಳಲ್ಲಿ ಬರ್ತಿತ್ತು. ಅದನ್ನು ನೋಡಿ ಕಾರ್ಪೊರೇಷನ್ ಬ್ಯಾಂಕ್ ಅಂತ ಒಂದಿದೆ ಅನ್ನೋದು ನಮಗೆ ಗೊತ್ತಾಯಿತು. ನಂತರ 1978 ಇರಬೇಕು, ನನ್ನ ಆತ್ಮೀಯ ಮಿತ್ರ ಆನಂದರಾಮ್ ಮೈತಾಳ್ ಈ ಬ್ಯಾಂಕನ್ನು ಸೇರಿದ. ಆಗ ಕಾರ್ಪೊರೇಷನ್ ಬ್ಯಾಂಕ್ ಏನು ಅನ್ನೋದು ಅವನಿಂದ ನನಗೆ ಸ್ಪಷ್ಟವಾಗಿ ಗೊತ್ತಾಯಿತು. ಅವನ ನಂತರ ಆ ಬ್ಯಾಂಕಿನಲ್ಲಿ AGM ಆಗಿ 1916 ನಿರ್ವರ್ತನಾದ. ಇದು 1906 ಉಡುಪಿಯಲ್ಲಿ ಹುಟ್ಟಿದ ಬ್ಯಾಂಕ್. 12/3/1906 ಇದನ್ನು ಹುಟ್ಟಿಹಾಕಿದವರ ಹೆಸರು ಆಗಿನ ಉಡುಪಿಯ ಶ್ರೀಮಂತ ಖಾನ್ ಬಹದ್ದೂರ್ ಹಾಜಿ ಅಬ್ದುಲ್ಲಾ ಹಾಜಿ ಕಾಸಿಂ ಸಾಹೇಬ್ ಬಹದ್ದೂರ್ ಅಂತ. ಇವರನ್ನು ಈಗಲೂ ಕಾರ್ಪೊರೇಷನ್ ಬ್ಯಾಂಕ್ನವರು ನೆನಪಿಸ್ಕೊಳ್ತಾರೆ. ಆಗ ಆ ಸಾಹೇಬರು ಈ ಬ್ಯಾಂಕ್ ಸ್ಥಾಪನೆಗೆ ಹಾಕಿದ ಬಂಡವಾಳ ಕೇವಲ 5,000 ರೂಪಾಯಿ. ಆಗ ಅದು ಬ್ಯಾಂಕಿಂಗ್ ಕಂಪನಿಯಾಗಿ ರಿಜಿಸ್ಟರ್ ಆಗಿದ್ದು ಕೆನರಾ ಬ್ಯಾಂಕಿಂಗ್ ಕಾರ್ಪೊರೇಷನ್ ಉಡುಪಿ ಲಿಮಿಟೆಡ್ ಅಂತ. ಮುಂದೆ 1939 ಅದು ಕೆನರಾ ಬ್ಯಾಂಕಿಂಗ್ ಕಾರ್ಪೊರೇಷನ್ ಲಿಮಿಟೆಡ್ ಅಂತ ಆಯಿತು. 1972 ಕಾರ್ಪೊರೇಷನ್ ಬ್ಯಾಂಕ್ ಆಯಿತು. 1980 ರಾಷ್ಟ್ರೀಕರಣಗೊಂಡಿದೆ. ಈಗ ಇಂದಿನಿಂದ ಕಣ್ಮರೆಯಾಗುತ್ತಿರುವ ಬ್ಯಾಂಕ್ನಲ್ಲಿ ನಿನ್ನೆವರೆಗೆ 20,000 ಹೆಚ್ಚು ನೌಕರರಿದ್ದರು, 2,400 ಹೆಚ್ಚು ಶಾಖೆಗಳಿದ್ದವು. ಕೇವಲ
₹5,000 ಹುಟ್ಟಿದ ಬ್ಯಾಂಕು ಎಷ್ಟು ದೊಡ್ಡ ಹೆಮ್ಮರವಾಗಿ ಬೆಳೆದಿದೆ ನೋಡಿ. ಇದೀಗ ಇಂದಿನಿಂದ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ. ಇಲ್ಲಿ ಪ್ರಮುಖವಾದ ಇನ್ನೊಂದು ಬೇಜಾರಿನ ವಿಷಯ ಅಂದರೆ ಇದು ಮರ್ಜಾಗ್ತಾ ಇರೋದು ಉತ್ತರ ಭಾರತದ ಒಂದು ಬ್ಯಾಂಕ್. ದಕ್ಷಿಣ ಭಾರತದ ನಮ್ಮ ಜಿಲ್ಲೆಯ ಸಂಸ್ಕೃತಿಯನ್ನು ಬೆಳೆಸ್ಕೊಂಡು ಬಂದ ಈ ಬ್ಯಾಂಕ್ ಉತ್ತರ ಭಾರತದ ಬ್ಯಾಂಕ್ ಜೊತೆ ಮರ್ಜಾಗ್ತಾ ಇರೋದು ನಮ್ಮ ಜಿಲ್ಲೆ ಜನರಿಗೆ ತುಂಬ ಬೇಜಾರು ತಂದಿದೆ. ಸಿಂಡಿಕೇಟ್ ಬ್ಯಾಂಕ್ ಮಾತ್ರ ಈಗ ನಮ್ಮ ಊರಿನ ಕೆನರಾ ಬ್ಯಾಂಕ್ ಜೊತೆ ಮರ್ಜಾಗ್ತಾ ಇರೋದು. ವಿಜಯ ಬ್ಯಾಂಕ್, ಕಾರ್ಪೊರೇಷನ್ ಬ್ಯಾಂಕ್ ಎರಡೂ ಕೂಡ ಉತ್ತರ ಭಾರತದ ಬ್ಯಾಂಕ್ ಜೊತೆಗೆ ಮರ್ಜಾಗಿವೆ. 116 ವರ್ಷಗಳ ಹಿಂದೆ ಹುಟ್ಟಿದ ಬ್ಯಾಂಕ್ ಇನ್ನಿಲ್ಲ. 95 ವರ್ಷಗಳ ಹಿಂದೆ ಹುಟ್ಟಿದ ಸಿಂಡಿಕೇಟ್ ಬ್ಯಾಂಕ್ ಅದು ಕೂಡ ಇನ್ನಿಲ್ಲ. ವಿಜಯ ಬ್ಯಾಂಕ್ ಕೂಡ ಇನ್ನಿಲ್ಲವಾಗಿ 4-6 ತಿಂಗಳುಗಳು ಕಳೆದಿವೆ. ನಮ್ಮ ಜಿಲ್ಲೆಯ ಬ್ಯಾಂಕ್ ಎಂತ ನಮಗಿನ್ನು ಹೇಳಿಕೊಳ್ಳಿಕ್ಕಿರುವುದು ಎರಡೇ, ಒಂದು ಕೆನರಾ ಬ್ಯಾಂಕ್, ಇನ್ನೊಂದು ನಮ್ಮ ಕರ್ನಾಟಕ ಬ್ಯಾಂಕ್. ಕೇಂದ್ರ ಸರ್ಕಾರದ ನಿರ್ಧಾರವನ್ನು ನಾವು ಪ್ರಶ್ನಿಸುವಂತಿಲ್ಲ. ವಿಧೇಯರಾಗಿ ಒಪ್ಪಿಕೊಳ್ಳಬೇಕಾದ್ದು ನಮ್ಮ ಕರ್ತವ್ಯ. ಹಾಗಾಗಿ ಈಗ ನಾನು ಹೇಳಿಕೊಟ್ಟಿದ್ದು ಎರಡೇ, ಒಂದು ಈಗ ಉಳ್ಕೊಂಡಿರುವ ಕೆನರಾ ಬ್ಯಾಂಕ್ ಮತ್ತು ಕರ್ನಾಟಕ ಬ್ಯಾಂಕ್ ಇವೆರಡೂ ಕೂಡ ಸಿಂಡಿಕೇಟ್ ಬ್ಯಾಂಕ್, ವಿಜಯ ಬ್ಯಾಂಕ್, ಕಾರ್ಪೊರೇಷನ್ ಬ್ಯಾಂಕ್ ಸಾಲಿಗೆ ಸೇರದೆ ಪರ್ಮನೆಂಟ್ ಆಗಿ ತಮ್ಮ ಹೆಸರನ್ನು ಈ ಜಿಲ್ಲೆಯಲ್ಲಿ, ಈ ದೇಶದಲ್ಲಿ ಉಳಿಸ್ಕೊಳ್ಳಿ ಎಂದು ಹಾರೈಸ್ತಾ ಈ ವಿಡಿಯೋ ಕೇಳಿದ ಎಲ್ಲರಿಗೂ ನನ್ನ ಧನ್ಯವಾದಗಳು.